ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ. ಭೂಮಂಡಲದತ್ತ ಅತಿ ವೇಗವಾಗಿ ನುಗ್ಗಿ ಬರುತ್ತಿರುವ ಸೌರ ಚಂಡಮಾರುತ ಸದ್ಯದಲ್ಲೇ ಭೂಮಿಗೆ ಅಪ್ಪಳಿಸಲಿದೆ ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಅಯಸ್ಕಾಂತೀಯ ಗುಣದ ಈ ಸೌರ ಚಂಡಮಾರುತ ಈ ಹಿಂದಿನ ವರದಿಯಲ್ಲಿ ಭಾನುವಾರ ಅಥವಾ ಸೋಮವಾರದಂದೇ ಭೂಮಿಗೆ ಅಪ್ಪಳಿಸಲಿವೆ ಎಂದು ಹೇಳಿತು. ಆದರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸೌರ ಚಂಡಮಾರುತ ನಾಳೆ ಸುಮಾರಿಗೆ ಗಂಟೆಗೆ 1.6 ದಶಲಕ್ಷ ಕಿಲೋಮೀಟರ್ ವೇಗದಲ್ಲಿ ಭೂಮಿಗೆ ಅಪ್ಪಳಿಸಲಿದೆ ಎಂದು ತಿಳಿಸಿದ್ದಾರೆ. ಸೌರ ಚಂಡಮಾರುತ ಭೂಮಿಗೆ ಅಪ್ಪಳಿಸಿದ ದಿನ ಜಗತ್ತಿನಾದ್ಯಂತ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಸೂರ್ಯನ ವಾತಾವರಣದಲ್ಲಿ ರಂಧ್ರ ಉಂಟಾಗುವ ಮೂಲಕ ಈ ಚಂಡಮಾರುತ ಹೊರಬರುತ್ತಿದೆ. ಇದು ಭೂಮಿಯತ್ತ ಬೀಸುತ್ತಿದೆ ಎಂದು ಸ್ಪೇಸ್ ವೆದರ್ ಡಾಟ್ ಕಾಂ ವರದಿ ಮಾಡಿದೆ. ಸೌರ ಚಂಡಮಾರುತ ಭೂಮಿಗೆ ಅಪ್ಪಳಿಸುತ್ತಿರುವ ಪರಿಣಾಮವಾಗಿ ಉಪಗ್ರಹಗಳ ಸಿಗ್ನಲ್ಗೆ ತೊಂದರೆಯಾಗಲಿದ್ದು ರೇಡಿಯೋ ಮೊಬೈಲ್ ಸೇರಿದಂತೆ ಸಂವಹನ ಸಾಧನಗಳಿಗೆ ಸಮಸ್ಯೆಯಾಗಲಿದೆ. ಹವಾಮಾನದ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಭೂಮಿಯ ಕಾಂತೀಯ ಕ್ಷೇತ್ರದ ಪ್ರಾಬಲ್ಯ ಹೆಚ್ಚಿರುವ ಬಾಹ್ಯಾಕಾಶ ಪ್ರದೇಶದ ಮೇಲೂ ಸೌರ ಚಂಡಮಾರುತ ಪ್ರಭಾವ ಬೀರಲಿದೆ. ಸೂರ್ಯನಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಿರಂತರವಾಗಿ ನಡೆಯುವುದರಿಂದ ಸೌರ ಅಲೆಗಳು ಚಂಡಮಾರುತದ ರೂಪ ತಾಳುವುದರಿಂದ ಇದರ ವೇಗ 1.6 ಲಕ್ಷ ಕಿಲೋಮೀಟರ್ಗಿಂತಲೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಅಂದಾಜಿಸಿದೆ. ಸೌರ ಬಿರುಗಾಳಿ ಭೂಮಿಯ ವಾತಾವರಣದಲ್ಲಿ ಅಸ್ತವ್ಯಸ್ತಗೊಳಿಸಲಿದೆ. 1989ರಲ್ಲಿ ಸಂಭವಿಸಿದ ಇಂತಹುದೇ ಸೌರ ಚಂಡಮಾರುತ ಭೂಮಿಗೆ ಅಪ್ಪಳಿಸಿದ್ದರಿಂದ ಕೆನಡಾದಲ್ಲಿ ಹಲವು ಗಂಟೆಗಳ ಕಾಲ ವಿದ್ಯುತ್ ಪ್ರಸರಣದಲ್ಲಿ ವ್ಯತ್ಯಯ ಉಂಟು ಮಾಡಿತ್ತು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂಗ್ರಹಿಸಿದವರು ಬಿಜಿ, ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣವಾಣಿ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮದನಿ.